ಮಳೆಯಿಂದ ಮುಳುಗಡೆ ಭೀತಿಯಲ್ಲಿರೋ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಹಿನ್ನೀರ ಗ್ರಾಮದಲ್ಲಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅಲ್ಲಿನ ಗ್ರಾಮಸ್ಥರೊಡನೆ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಬಸವಸಾಗರ ಜಲಾಶಯದಿಂದ ಏನು 160,000 ಕ್ಯೂಸೆಸ್ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಗುರ್ಜಾಪುರಿನಲ್ಲಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ದಿವ್ಯ ನಿರ್ಲಕ್ಷ್ಯದಿಂದ ಏನು ಗೇಟ್ಗಳು ಓಪನ್ ಮಾಡದೇ ಇರೋದರಿಂದ ಇವತ್ತು ರೈಚೂರು ತಾಲೂಕಿನ ಕೆಲವು ಗ್ರಾಮಗಳಿಗೆ ಮುಳುಗುವ ಹಂತದಲ್ಲಿ ಇರುವಂತದ್ದು ನಾವು ಇವತ್ತು ರೈಚೂರಿನ ಗುರ್ಜಾಪುರ ಗ್ರಾಮದಲ್ಲಿ ಇರುವಂತದ್ದು ಇವು ನನ್ನ ಪಕ್ಕದಲ್ಲಿ ನದಿ ಹರಿತಾ ಇದೆ ಅಂತ ಹೇಳಬಹುದು ಜೋರಾಗಿದೆ ಏನು ಗುರ್ಜಾಪುರಿನಲ್ಲಿ ಗುರ್ಜಾಪುರ ಬ್ಯಾರೇಜ್ನಲ್ಲಿ 194 ಗೇಟ್ ಉಳ್ಳಂತ ಒಂದು ಏನು ಆರ್ಟಿಪಿಎಸ್ ಮತ್ತು ವೈಟಿಪಿಎಸ್ ಗೆ ಬ್ರಿಡ್ಜ್ ಮಾಡಿದ್ರು ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನು 194 ಗೇಟ್ಗಳು ಮಾತ್ರ ಓಪನ್ ಮಾಡಿರುವಂತದ್ದು ಇನ್ನು 100 ಗೇಟ್ಗಳು ಮಾತ್ರ ಆಗೇನೇ ಇರುವಂತದ್ದು ಯಾಕಂತಂದ್ರೆ ಆ 100 ಗೇಟ್ಗಳು ಓಪನ್ ಮಾಡದೇ ಇರೋದರಿಂದ ಇನ್ನೀರಿನಿಂದ ಒಂದು ಏನು 4-5 ರೈಚೂರು ತಾಲೂಕಿನ 4-5 ಗ್ರಾಮಗಳಿಗೆ ಇವತ್ತು ಪ್ರವಾಹದ ಭೀತಿ ಎದುರಾಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಇಲ್ಲಿ ಸತತವಾಗಿ ನೀರಿನ ಮಟ್ಟ ದಿನ ಜಾಸ್ತಿ ಆಗಿರೋದರಿಂದ ಹೊಲ ಗದ್ದೆಗಳು ಹಾಗೆ ಇಲ್ಲಿ ಇರುವಂತ ಗ್ರಾಮಗಳಿಗೆ ಕೂಡ ನೀರು ಹೋಗ್ತಾ ಇರುವಂತದ್ದು ಹಾಗೆಯೇ ಇನ್ನು ಇಲ್ಲಿ ಇರುವಂತ ಜಲಚರಗಳು ಏನು ಮೊಸಳೆ ಆಗಲಿ ಆವುಗಳಾಗಲಿ ಊರಲ್ಲಿ ಸೇರಿರುವ ಘಟನೆಗಳು ಕೂಡ ನಾವು ಹಿಂದೆ ಕೂಡ ಸುದ್ದಿ ಮಾಡಿರುವಂತದ್ದು ಇದೇ ವಿಚಾರಕ್ಕೆ ಇನ್ನು ಗ್ರಾಮಸ್ಥರು ಕೂಡ ಇವತ್ತು ಏನು ಊರು ಬಿಟ್ಟಿದ್ದೇನೋ ಇಲ್ಲಿ ನದಿ ಪಾತ್ರದಲ್ಲಿ ಬಂದಿದ್ದೇನೋ ನಾವು ಇವರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವೆಲ್ಲ ಅಲ್ಲಿ ಮನೆಯಲ್ಲಿ ಸಾಯೋದಕ್ಕಿಂತ ನಾವು ನದಿಗೆ ಬಂದಿದ್ದೇನೋ ನಾವು ನದಿಯಲ್ಲಿ ಬಿದ್ದು ಹೋಗ್ತೀವಿ ಅನ್ನುವಂತ ಆಕ್ರೋಶದ ಮಾತುಗಳು ಕೂಡ ಇಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇರುವಂತದ್ದು ಇನ್ನು ಗ್ರಾಮಸ್ಥರಿಗೆ ಯಾವೆಲ್ಲದ ರೀತಿ ತೊಂದರೆ ಆಗ್ತಾ ಇದೆ ಇಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಗುರ್ಜಾಪುರ ಬ್ಯಾರೇಜ್ನಿಂದ ಅಂತ ಇಲ್ಲಿರುವಂತ ಗ್ರಾಮಸ್ಥರನ್ನೇ ನಾವು ಮಾತಾಡಿಸೋಣ ಪ್ರಯತ್ನ ಮಾಡೋಣ ಅಂತ ಸರ್ ಇಲ್ಲಿರುವಂತ ನೀರಿನ ಸಮಸ್ಯೆಗೆ ಯಾವ ರೀತಿ ನಿಮಗೆ ಸಮಸ್ಯೆ ಆಗ್ತಾ ಇದೆ ಸರ್ ಗ್ರಾಮ ದೊಡ್ಡ ಸಮಸ್ಯೆ ಸಮಸ್ಯೆ ದೊಡ್ಡ ಊರು ಬಿಟ್ಟು ಹೋಗೋ ಸಮಸ್ಯೆ ಈಗೆಲ್ಲ ಒಂದು ಗದ್ದೆ ಆಗಿದೆ ಅಂತ ಮುಳುಗಿ ಹೋಗಿಬಿಟ್ಟವಲ್ಲ ಆಲ್ರೆಡಿ ಒಳದಂಡಿಗೆ ಅಂತ ಕಂಡಂಗೆ ಹುಚ್ಚಾರೆ ಯಾರು ಕೋಟ್ಯಾಂಗಟ್ಲೆ ಕೂಡ ಹಚ್ಚಿ ಹಚ್ಚಾರ ಈಗ ಲಕ್ಷಾಂಗ ಗಂಟೆ ಸಾಲ ತಂದು ಕೇಸಿ ನಾವೇನು ಇದ್ದವರು ಶ್ರೀಮಂತರಲ್ಲ ಈ ಒಳದಂಡಿಗಿದ್ದವರು ಎಲ್ಲ ಬಡವರು ಇವೆಲ್ಲರೂ ಎಲ್ಲ ಮುಳುಗಿ ಹೋಗ್ಯಾವ ಮುಳುಗಿ ಅಂತ ಅಂತಕಂದು ಮುಟ್ಟಿ ಹೋಗ್ಯದ ಈ ಗೇಟ್ ಅಂತ ಕಿತ್ತಕಂತ ಕಿತ್ತಿಲ್ಲ ಅವರು ಈಗ ನೀರು ಬಂದ ಸುಮ್ಮನೆ ಟೇನೇನೋ ಬಂದ ಅವ್ರು ಬಂದ್ರೆ ಅಂತಂದು ಈಗ ಪ್ರಯತ್ನ ಮಾಡ್ಕೋತಾರೆ ಏನು ಪ್ರಯತ್ನ ಮಾಡಿ ಊಟ ಮಾಡ್ತಾರೆ ಹೋಗ್ತಾರೆ ಅವ್ರು ಅಷ್ಟೇ ಸಿಸ್ಟಮ್ ಇಡ್ತಾರ ಸರ್ ಗುರ್ಜಾಪುರ ಹೆಸರು ಮಾಡಿ ರೊಕ್ಕ ತಂದು ಉಂಡು ಗಿಂಡು ಹೋಗಿಬಿಡ್ತಾರೆ ಅವರು ಇದು ಏನು ಮಾಡಿರಿ 8 ದಿನ ಆತಿರಿ ಈಗ ನೀರು ಬರಕ್ಕೆ ಮುಂಚೆ ಕಿತ್ತಿಲ್ಲ ಅವರು ಈ ಪ್ರಯತ್ನ ನೀರು ಬಂದ್ರೆ ಪ್ರಯತ್ನ ಮಾಡ್ಕೋತಾರೆ ಏನು ಆತವ ನೀರು ಬಂದ್ರೆ ಪ್ರಯತ್ನ ಮಾಡಿದ್ರೆ ಕಿತ್ತ ಗೇಟ್ ಅಲ್ಲ ಅಧಿಕಾರಿಗಳು ಪ್ರವಾಹ ಬರಕ್ಕಿನ ಮುಂಚೆನೆ ನೀರು ನೀರು ಗೇಟ್ ತೆಗಿಬೇಕಾಗಿತ್ತು ಇಲ್ಲಿ ಗ್ರಾಮಗಳಿಗೂ ಆತಂಕನೇ ಇದಾಗಿದೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಯಾಕೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ರು ಎಲ್ಲರೂ ನೀರು ಬಂದ್ರೆ ಬಂದ್ರೆ ಹೊರತಾಗಿ ಮೊದಲು ಯಾರು ಬಂದಿಲ್ಲ ಪ್ರಯತ್ನ ಮಾಡಿಲ್ಲ ಅದಕ್ಕೆ ನಮ್ಮ ಗುರ್ಜಾಪುರ ಬ್ಯಾರೆ ಮರ್ತು ಬಿಟ್ರು ಅವರು ಆದೋಗಿಲ್ಲ ಅಂತ ಲೆಕ್ಕ ಹಾಕಿದ್ರೆ ಹೆಂಗೆ ಗುರ್ಜಾಪುರ ಆದಲ್ಲ ಅಂತ ಮರ್ತು ಬಿಟ್ರು ಅವ್ರು ಡಿ ಸಿ ಮರ್ತಾರೆ ಎಲ್ಲರೂ ಮರ್ತಾರೆ ಎಮ್ ಎಲ್ ಸಾಹ್ ಸಮಿತಿ ಮರ್ತಾರೆ ಎಮ್ ಎಲ್ ಸಾಹ್ ಮೊನ್ನೆ ಬಂದಾನ ಉಪಜೀವನಕ್ಕೆ ಮಂದಿ ಎಲ್ಲ ಇಳಿಸಲಾಗ ಮುಳುಗಿದ ಅಂತ ಬಂದಾನ ಹೋಗ್ಯ ನೋಡ್ಯಾನ ಏನು ಮಾಡ್ಯಾನ ನಿಂತು ತೆಗಿಸ್ಯಾನ ಗೇಟ್ ಪ್ರಯತ್ನ ಮಾಡಿಲ್ಲ ತೆಗಿರಂತ ತೆಗಿತೇವೆ ಅವ್ರಿ ಇಲ್ಲರಿ ಬರ್ತಾರೆ ಹೋಗ್ತಾರೆ ಎಲ್ಲ ಬಂದು ಹೋಗಿರ್ಬಿಡು ಪ್ರಯತ್ನ ಮಾಡೋದು ಮಾಡಿ ಈಗ ಮಾಡಿದಕ್ಕೆ ಬರ್ತದೆ ನೀರು ಬಂದ ಮದ್ರೆ ಪ್ರಯತ್ನ ಮೊದಲು ಮಾಡಿದ್ರೆ ಇವತ್ತು ಊರು ಉಳಿತಿದ್ದು ಜಮೀನು ಉಳಿತಿದ್ದು ಯಾರು ರೈತರು ರೈತರು ಲಕ್ಷ ಕಂಡಂಗೆ ಲಕ್ಷ ಆಗ್ಯದ್ರಿ ಇವತ್ತು ಹಚ್ಚಿದವರು ಇವಾಗ ಹಿನ್ನೀರಿನಿಂದ ಊರಲ್ಲಿ ಮೊಸಳೆಗಳು ಬರ್ತಾವ ಅಂತ ಹೇಳಿದ್ದೇನು ಬಹಳಷ್ಟು ಗ್ರಾಮಸ್ಥರು ನಮಗೆ ಫೋನ್ ಮಾಡಿ ಹೇಳಿರುವಂಥದ್ದು ಯಾವ ರೀತಿ ಇತ್ತು ಅಂತ ಸಮಸ್ಯೆ ನಿಮ್ಗೆ ಯಾವ ರೀತಿ ಅಂತಂದ್ರು ಇದೇ ರೀ ಹೊಲದಲ್ಲಿ ಬರ್ತದೆ ರೀ ನಮ್ಮ ಹೊಲದಲ್ಲಿ ನೀರು ಬಂದವ ರೀ ಈ ಹೊಲದಲ್ಲಿ ಬಂದು ಹೊಲ ನೋಡ್ಬೇಕು ರೀ ಹೊಲದಲ್ಲಿ ಗದ್ದೆಯಲ್ಲಿ ನೀರಿಂದ ಗದ್ದೆಯಲ್ಲಿ ಬಂದವ ರೀ ಮೊಸಳೆ ಆಯಿತು ಆವಾಯ್ತು ಆಟೋಲಿ ಬಂದವ ರೀ ಅದರಿಂದ ಸಮಸ್ಯೆ ಆಗಿದೆ ನಮಗೆ ನಾವು ಕೇಳ್ಕೆ ಅಂದ್ರೆ ಒಂದೇ ಕೆ ಜಿ ಆಗೈತಿರಿ ಈಗ ನಮ್ಮ ಊರಾಗ ನೀರು ವರ್ಷ ನೀರು ಬರ್ತಾವ ರೀ ವರ್ಷ ನೀರು ಬಂದರೂ ಅಷ್ಟು ಪ್ರವಾಹ ಆಗಿಲ್ಲ ರೀ 2009ರಲ್ಲಿ ಆಗಿದಷ್ಟು ಪ್ರವಾಹ ಇನ್ನೂ ಆಗಿಲ್ಲ ಅಷ್ಟು ಆಗಿಲ್ಲ ರೀ ಮತ್ತು ಅದೇ ಪ್ರವಾಹ ಮತ್ತೆ ಆಗ್ತಂತ ನಮ್ಮ ಭಯ ಇದೆ ರೀ ಈಗ ಆಲ್ರೆಡಿ ಅರ್ಧ ಊರು ಹೋಗ್ಯದ್ರಿ ಗೇಟ್ಗಳು ತೆಗಿತಿಲ್ಲ ರೀ ಬರ್ತಾ ಇಲ್ಲ ಅಂತ ಹೇಳ್ಯಾರ ರೀ ಈಗ ನಾವು ಎಲ್ಲಿಗೆ ಹೋಗ್ಬೇಕು ರೀ ನೋಡ್ರಿ ಬೇವೂರಿಗೆ ಹೋಗ್ರಿ ಅಲ್ಲಿ ಇರಂತಾರೆ ರೀ ಬೇವೂರಿಗೆ ಹೋಗಿ ಬೇವ್ರವ್ರು ಏನಂತಾರೆ ನಮ್ಮ ಊರಾಗ ಇರ್ಬಾರ್ದಂತಾರೆ ರೀ ಅವರು ಅವ್ರು ಏನಂತಾರೆ ನಮ್ಮ ಊರು ಹೊಲಸು ಹತ್ತ ಅಂತಾರೆ ರೀ ನಾವು ಎಲ್ಲಿ ಹೋಗಿ ಇರ್ಬೇಕು ರೀ ಈಗ ನಮ್ಮ ಹೊಲ್ದಾಗ ಹೋಗಿ ಟೆಂಟ್ ಹೊಡ್ಕೊಂಡು ಅಲ್ಲಿ ಇರ್ಬೇಕು ರೀ ಈಗ ನಮ್ಗೆ ಊಟ ಗೀಟ ಹಾಕೋರು ಯಾರು ಈಗ ನಾ ಅಧಿಕಾರಿಗಳು ಕೇಳೋದು ಒಂದೇ ರೀ ನಾವು ನಮ್ಗೆ ಊರು ಶಿಫ್ಟ್ ಆಗ್ಬೇಕು ರೀ ನಾವು ಈ ನದಿಯಿಂದ ದೂರ ಇರ್ಬೇಕು ನಾವು ನಮ್ಮ ನದಿನ ಊರಿಂದ ಈ 1/2 ಕಿಲೋಮೀಟರ್ ದೂರ ಗುಣಿಲ್ಲ ರೀ ನಾವು ಇದಕ್ಕೆ ವರ್ಷ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಊರು ಶಿಫ್ಟ್ ಆಗ್ಬೇಕು ರೀ ಅದೇ ಕೇಳಕ್ಕೆದ್ರು ರೀ ಇದು ಗ್ರಾಮಸ್ಥರ ಮಾತಾಗಿರುವಂಥದ್ದು ಏನು ಇಲ್ಲಿ ಇರುವಂಥದ್ದಂದರೆ 2009ರಲ್ಲಿ ಪ್ರವಾಹದ ಭೀತಿಯಿಂದನೇ ಊರು ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು ಆದರೆ ಅಧಿಕಾರಿಗಳು ಇವತ್ತಿನವರೆಗಾದರೂ ಇಲ್ಲಿ ಇರುವಂಥ ಊರನ್ನು ಶಿಫ್ಟ್ ಮಾಡಲು ಮುಂದೆ ಬಂದಿಲ್ಲ ಅಂತಲೇ ಇಲ್ಲಿ ಇದು ಗ್ರಾಮಸ್ಥರ ಮಾತಾಗಿರುವಂಥದ್ದು ಅನಿಲ್ ಕುಮಾರ್ ಜಿ ಕನ್ನಡ ನ್ಯೂಸ್ ರಾಯಚೂರು